hello children welcome to my class my dear children already we know about wild animals domestic animals and also birds okay let we know about insects but firstly we dress small letter l like this okay then identify the pictures and say their names after the teacher ಕೊಟ್ಟಿರುವಂತಹ ಪ್ರಾಣಿಗಳ ಚಿತ್ರಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ನೀವು ಇಲ್ಲಿ ಹೇಳಬೇಕು ದ ಫಸ್ಟ್ ಒನ್ ಈಸ್ ಬಿ ಡಬಲ್ ಇ ಬಿ ಜೇನು ನೊನ. ದಿಸ್ ಈಸ್ ಎಫ್ ಎಲ್ ವೈ ಫ್ಲೈ ನೊನ ಎನ್ ಟಿ ಆ್ಯಂಡ್ एम ओ एस क्यू यूटीओ मास्कटो सोले बियु डबल टी इफल वाई फ्लै बटर्फ चिट्टे सी ओ सी के आर एसी हाक्रोचे

ಆರು ಕಾಲುಗಳುಳ್ಳ ಹಾಗೂ ಒಂದು ಜೊತೆ ಕುಡಿಮೀಸೆಯನ್ನು ಹೊಂದಿರುತ್ತುವ ಹೊಂದಿರುವಂತಹ ಪ್ರಾಣಿಗಳಿಗೆ ಕೀಟಗಳು ಅಂಥೇಳಿ ನಾವು ಕರೆಯುತ್ತೇವೆ ಓಕೆ ದೀಸ್ ಇನ್ಸೆಕ್ಟ್ಸ್ ಕ್ಯಾನ್ ಲೂ ಇನ್ ಸೈಡ್ ದ ಹೋಮ್ ಆ್ಯಂಡ್ ಇನ್ ದ ಹೋಮ್ ಎನ್ವಿರಾನ್ಮೆಂಟ್ ಆ್ಯಂಡ್ ಆಲ್ಸೋ ಇನ್ ನೇಚರ್ ಇನ್ ದೀಸ್ ಇನ್ಸೆಕ್ಟ್ಸ್ ಸಮ್ ಆರ್ ಫ್ಲೈಸ್ ಫಾರ್ ಎಕ್ಸಾಂಪಲ್ ಫ್ಲೈ ಬಿ ಆ್ಯಂಡ್ ಮಾಸ್ಕಿಟೋ ಈ ಕೀಟಗಳು ಮನೆಯ ಒಳಗಡೆ ಮತ್ತು ಮನೆಯ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹರಡುತ್ತವೆ ಮತ್ತು ಈ ಕೀಟಗಳಲ್ಲಿ ಕೆಲವೊಂದಿಷ್ಟು ಕೀಟಗಳು ಹಾರಾಡುತ್ತವೆ ಅವು ಯಾವ್ಯಾವು ಅಂತಂದರೆ ನೊಣ ಜೇನು ನೊನ ಸೊಳ್ಳೆ ಇತ್ಯಾದಿಗಳು ಸೊ ವಿ ಅಬೌಟ್ ದೀಸ್ ಇನ್ಸೆಕ್ಟ್ಸ್ ಒನ್ ಬೈ ಒನ್ ಓಕೆ ದಿಸ್ ಈಸ್ ಬಿ ದಿಸ್ ಈಸ್ ಹನಿ ಬಿ ಬಿ ಡಬಲ್ ಇ ಬಿ ಜೇನು

ಮನೆಯ ಒಳಗಡೆ ಹಾಗೂ ಮನೆಯ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇದು ಹರಡುತ್ತದೆ ದೆನ್ ದಿಸ್ ಈಸ್ ಎ ಎನ್ ಟಿ ಆ್ಯಂಟ್ ಇರುವೆ ದಿಸ್ ಈಸ್ ಎಮ್ ಒ ಎಸ್ ಕ್ಯೂಯು ಐ ಟಿ ಒ ಮಾಸ್ಕಿಟೊ ಸೊಳ್ಳೆ ಬಿ ಯು ಡಬಲ್ ಟಿ ಇ ಆರ್ ಎಫ್ ಎಲ್ ವೈ ಬಟರ್ಫ್ಲೈ ಚಿಟ್ಟೆ ಸಿ ಒ ಸಿ ಕೆ ಆರ್ ಒ ಎ ಸಿ ಎಚ್ ಕಾಕ್ರೋಚ್ ಜಿರಳೆ ದೆನ್ ಸ್ಮಾಲ್ ಲೆಟರ್ ಎಂ

ಈ ಆ್ಯಂಟ್ ಪದದಲ್ಲಿ ಮೊದಲ ಅಕ್ಷರ ಯಾವುದು ಎನ್ ಟಿ ಆ್ಯಂಟ್ ಇಲ್ಲಿ ಮೊದಲ ಅಕ್ಷರ ಎ ಆಗಿದೆ ಸೊ ಅದನ್ನು ನಾವಿಲ್ಲಿ ಈ ಕೊಟ್ಟಿರುವಂಥ ನಾಲ್ಕು ಲೆಟರ್ನಲ್ಲಿ ಈ ಎ ಅನ್ನು ಹುಡುಕಬೇಕು ಅದ ಆಲ್ರೆಡಿ ಅವರು ಹುಡುಕಿ ವೃತ್ತವನ್ನು ಹಾಕಿದ್ದಾರೆ ಸೊ ದೆನ್ ವಿಚ್ ಈಸ್ ದ ಫಸ್ಟ್ ಲೆಟರ್ ಇನ್ ದಿಸ್ ವರ್ಡ್ ದಿಸ್ ಈಸ್ ಬಿ ಬಿ ಡಬಲ್ ಇ ಬಿ ಫಸ್ಟ್ ಲೆಟರ್ ಈಸ್ ಬಿ ಓಕೆ ವೈ ಫೈಂಡ್ಔಟ್ ದ ಬಿ ಇನ್ ದಿಸ್ ರೋ ಇ ಬಿ ಎಲ್ ಆರ್ ಸೊ ಇಲ್ಲಿ ಫಸ್ಟ್ ಲೆಟರ್ ಇದೆ ಆಗಿರುತ್ತದೆ ಹೌದಾ ಇದನ್ನು ನಾವು ವೃತ್ತವನ್ನು ಹಾಕಿದ್ವಿ ಸೊ ಅದೇ ರೀತಿ ಸಿ ಎ ಟಿ ಕ್ಯಾಟ್ ದ ಫಸ್ಟ್ ಲೆಟರ್ ಈಸ್ ಸಿ ದಿಸ್ ಈಸ್ ನಾಟ್ ಸಿ ಆ್ಯಂಡ್ ದಿಸ್ ಈಸ್ ನಾಟ್ ಸಿ ಆ್ಯಂಡ್ ದಿಸ್ ಈಸ್ ಸಿ ಓಕೆ ಸೊ ಇದೇ ರೀತಿ ನೀವು ಮುಂದಿನ ಹೋದವುಗಳನ್ನು ಇಲ್ಲಿ ಪದಗಳನ್ನು ಓದಿ ಅಲ್ಲಿ ಫಸ್ಟ್ ಲೆಟರನ್ನು ಹುಡುಕಿ ಇಲ್ಲಿ ವೃತ್ತವನ್ನು ಪ್ರತಿ ಸಾಲಿನಲ್ಲಿ ಮೊದಲ ಅಕ್ಷರವನ್ನು ಹುಡುಕಿ ವೃತ್ತವನ್ನು ಹಾಕ್ತೀರಿ ದಿಸ್ ಈಸ್ ಸ್ಮಾಲ್ ಲೆಟರ್ ಎನ್ ಯು ಟ್ರೈಸ್ ಲೈಕ್ ದಿಸ್ ದೆನ್ ಡ್ರಾ ಅಲಾಂಗ್ ದ ಡಾಟ್ಸ್ ಕಲರ್ ದೆಮ್ ಕ್ಯಾನ್ ಯು ಮೇಕ್ ಸೌಂಡ್ಸ್ ಲೈಕ್ ದೀಸ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಕೆಲವು ಪ್ರಾಣಿಗಳನ್ನು ಕೊಟ್ಟಿದ್ದಾರೆ ಅವುಗಳಿಗೆ ಬಣ್ಣ ತುಂಬಿ ಅವುಗಳ ಕೂಗನ್ನು ನೀವು ಧ್ವನಿ ಮಾಡಬೇಕು ಓಕೆ ಯು ಶುಡ್ ಡ್ರಾ ಲೈಕ್ ದಿಸ್ ಓಕೆ ನೌ ಐ ಫಿನಿಶಿಂಗ್ ಓಕೆ ದಿಸ್ ಈಸ್ ಕೌ ಇದೇ ರೀತಿ ಮುಂದಿನ ಚಿತ್ರಗಳಿಗೆ ಬಣ್ಣವನ್ನು ತುಂಬಿ ಅವುಗಳ ಹೆಸರನ್ನು ಇಲ್ಲಿ ಬರೆಯಿರಿ ಓಕೆ ದಿಸ್ ಈಸ್ ಸ್ಮಾಲ್ ಲೆಟರ್ ಓ Then enjoy singing this rhyme. You can sing with me. We are the sheep, ba ba ba. We are the crows, cow cow cow. We are the dogs, bow bow bow. We are the cats, meow meow meow. We are the sheep, ba ba ba. We are the crows.

ಬೌ ಬೌ ಎಂದು ಕೂಗುತ್ತೇವೆ ವಿ ಆರ್ ದ ಕ್ಯಾಟ್ಸ್ ನಾವು ಬೆಕ್ಕುಗಳು ಹೇಗೆ ಕೂಗ್ತೀವಿ ಮ್ಯಾವ್ 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 ಅಂತ ಕೂಗ್ತೀವಿ ಓಕೆ ದೆನ್ ದಿಸ್ ಈಸ್ ಪಿ ಯು ಟ್ರೇಸ್ ಲೈಕ್ ದಿಸ್ ದೆನ್ ಪಿಕ್ ಒನ್ ಔಟ್ ಇಲ್ಲಿ ಗುಂಪಿಗೆ ಸೇರದ ಚಿತ್ರವನ್ನು ನಾವು ದುಂಡು ಸುತ್ತವನ್ನು ಹಾಕಬೇಕು ದಿಸ್ ಈಸ್ ಡಾಗ್ ಕ್ಯಾಟ್ ಕೌ ಲೊಯನ್ ದೀಸ್ ತ್ರೀಸ್ ದೀಸ್ ತ್ರೀ ಎನಿಮಲ್ಸ್ ಆರ್ ಡೊಮೆಸ್ಟಿಕ್ ಆ್ಯನಿಮಲ್ಸ್ ಆ್ಯಂಡ್ ಓನ್ಲಿ ಒನ್ ಈಸ್ ವೈಲ್ಡ್ ಎನಿಮಲ್ ಈ ಮೊದಲ ಸಾಲಿನಲ್ಲಿ ಈ ಮೂರು ಪ್ರಾಣಿಗಳು ಸಾಕು ಪ್ರಾಣಿಗಳಾಗಿವೆ ಮತ್ತು ಇದು ಒಂದು ಕಾಡು ಪ್ರಾಣಿಯಾಗಿದೆ ಸೊ ಅದಕ್ಕಾಗಿ ನಾವು ಇದನ್ನು ದುಂಡು ಸುತ್ತವನ್ನು ಹಾಕುತ್ತೇವೆ ಸೊ ಇದೇ ರೀತಿ ನೀವು ಮುಂದಿನ ಮೂರು ಸಾಲುಗಳಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನು ಗುರುತಿಸಿ ಅವುಗಳಿಗೆ ದುಂಡು ಸುತ್ತವನ್ನು ಹಾಕಿರಿ ಸೊ ಇದು ಡಕ್ ಶೀಪ್ ಕಾಕ್ ಪ್ಯಾರೋಟ್ ಇಲ್ಲಿ ಮೂರು ಬರ್ಡ್ಸ್ ಇವೆ ಇದು ಒಂದು ವೈಲ್ಡ್ ಸಾರಿ ಡೊಮೆಸ್ಟಿಕ್ ಎನಿಮಲ್ ಸೊ ಇದನ್ನು ನಾವಿಲ್ಲಿ ದುಂಡು ಸುತ್ತವನ್ನು ಹಾಕ್ತಾ ಇದ್ದೀನಿ ಸೊ ಇದೇ ರೀತಿ ನೀವು ಮುಂದಿನದನ್ನು ಕಂಪ್ಲೀಟ್ ಮಾಡಿ ಥ್ಯಾಂಕ್ ಯು